राजकीय राजकारणिगळु देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श स्वाभिमान आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडि येळु बीळु भूत वर्तमान भविष्य इवेल्ल महत्वपूर्ण राजकारणद विषयगळोंदिगे निम्मेल्लर सम्मुखदल्लि नम्म देशद ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕನ ರಾಜಕೀಯತರ ಜೀವನ ಮತ್ತು ಅವರು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ india.com ಅಟ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ಇವತ್ತಿನ ನಮ್ಮ ಸಂದರ್ಶನದಲ್ಲಿ ಮಂಡ್ಯ ಜಿಲ್ಲೆಯ ಮೇಲ್ಕೋಟೆ ವಿಧಾನಸಭಾ ಮತಕ್ಷೇತ್ರದ ಮುಂದೆ ಬರತಕ್ಕಂತ 2023 ರ ಚುನಾವಣೆಯ ಕಾಂಗ್ರೆಸ್ನ ಪಕ್ಷದ ಪ್ರಬಲ ಆಕಾಂಕ್ಷಿಗಳಾಗಿರತಕ್ಕಂತ ಸನ್ಮಾನ್ಯ ಶ್ರೀ ತ್ಯಾಗರಾಜ್ ಸರ್ ಅವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ನಂತರದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಹೆಚ್ ಮಂಜುನಾಥ್ ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸಮಸ್ತ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಾನು ಹೆಚ್ ಮಂಜುನಾಥ್ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯ ಹಾಗೂ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನನ್ನ ಸಹೋದರ ಹೆಚ್ ತ್ಯಾಗರಾಜ್ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು ಹಾಗೂ ಕೆಪಿಸಿ ಸದಸ್ಯರು ಇವತ್ತಿನ ಸಂದರ್ಶನದಲ್ಲಿ ನಮ್ಮ ವಿಚಾರಗಳನ್ನು ಹೇಳೋದಕ್ಕೆ ನಾವು ಬಹಳ ಇಚ್ಛೆ ಪಡ್ತೇವೆ ಖಂಡಿತ ಸರ್ ಮೊದಲನೇದಾಗಿ ಕೇಳೋದಾದ್ರೆ ತಮ್ಮದೇ ಆದಂತ ಒಂದು ಸಣ್ಣ ಕಿರುಪರಿಚಯ ನಮ್ಮ ಒಂದು ನಾಡಿನ ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್ ನಾನು ಮತ್ತು ತಮ್ಮ ಹೆಚ್ ಮಂಜುನಾಥ್ ತ್ಯಾಗರಾಜ್ ಇಬ್ರು ನಮ್ಮ ತಂದೆಗೆ ಇಬ್ರು ಮಕ್ಕಳು ಒಟ್ಟು ಮೂರು ಜನ ಅದರಲ್ಲಿ ಗಂಡು ಮಕ್ಕಳು ನಾವಿಬ್ರು ತಂದೆ ಡಿ ಹಲಗೇವರು ಅವರು ಐದು ಬಾರಿ ಚುನಾವಣೆಯನ್ನು ಫೇಸ್ ಮಾಡಿದ್ರು ಈ ಕ್ಷೇತ್ರದಲ್ಲಿ ಮೇಲ್ಕೋಟೆ ಮತ್ತು ಪಾಂಡುಪುರ ಹಳೆ ಕ್ಷೇತ್ರ ಅದು ಐದು ಬಾರಿ ಸ್ಪರ್ಧೆ ಮಾಡಿದ್ರು ಎರಡು ಬಾರಿ ಚುನಾವಿತರಾಗಿದ್ರು ಒಂದು ಬಾರಿ ಕರ್ನಾಟಕ ಸ್ಟೇಟ್ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ರು ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತೆ ಜಿ ಪುಟ್ಟಸ್ವಾಮಿ ಗೌಡ ಮತ್ತೆ ದುರ್ಪಾದಪ್ಪ ನಾಗಮಾರಪಲ್ಲಿ ಅವರ ಜೊತೆ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ನ ಡೈರೆಕ್ಟರ್ ಆಗಿದ್ದರು ಅಪೆಕ್ಸ್ ಬ್ಯಾಂಕ್ನ ಡೈರೆಕ್ಟರ್ ಆಗಿದ್ದರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಹೀಗೆ ಹಲವಾರು ಅಧಿಕಾರದ ಮಜಲುಗಳನ್ನು ಅನುಭವಿಸಿದ ತಮ್ಮ ತಂದೆಯವರು ಅವರ ನಂತರ ನಾವಿಬ್ಬರು ಕೂಡ ಈ ಅವರ ಹಿನ್ನೆಲೆಯಲ್ಲೇ ರಾಜಕಾರಣವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ ಹಾಗಾದ್ರೆ ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಮತ್ತೆ ಹೇಗೆ ಅಂತ ಹೇಳೋದಕ್ಕೆ ತಾವು ಬಯಸ್ತೀರಿ ನಾನು ಈಗ ಒಂದು 15 20 ವರ್ಷ ಹಿಂದೆ ಮೊದಲನೇ ಬಾರಿಗೆ ನಾನು ನಮ್ಮ ತಂದೆ ಜೊತೆ ಎಲ್ಲ ಚುನಾವಣೆ ನಾನು ಕೊನೆ ಎರಡು ಚುನಾವಣೆ ನಮ್ಮ ಮೊದಲೆಲ್ಲ ಗೊತ್ತಿಲ್ಲ ಸ್ವಲ್ಪ ಚಿಕ್ಕವನಿದ್ದೆ ಕಳೆದ ಎರಡು ಚುನಾವಣೆಯನ್ನ ನಾನೇ ಸಕ್ರಿಯವಾಗಿ ನಾನು ಇಡೀ ಕ್ಷೇತ್ರದಲ್ಲಿ ಓಡಾಡಿಕೊಂಡು ನಾನು ಚುನಾವಣೆಯನ್ನು ಮಾಡಿದ್ದೆ ಅದಾದ ಮೇಲೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಾನು ಒಂದ್ಸಲಿ ಸ್ಪರ್ಧಿಸ ಸೋತಿದ್ದೆ ಆ ನಂತರ ಇನ್ನೊಂದ್ಸಲ ನಿಂತು ಗೆದ್ದೆ ಅದರ ನಂತರ ನನ್ನ ತಮ್ಮ ಕೂಡ ಈ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿ ಅವರು ಕೆಲಸ ಮಾಡಿದ್ದಾರೆ ಈಗ ರೀಸೆಂಟ್ ಆಗಿ ಅದ ಟರ್ಮ್ ಕ್ಲೋಸ್ ಆಗಿದೆ ಅದಕ್ಕಿಂತ ಮುಂಚೆ ನನ್ನ ತಾಯಿ ಕೂಡ ಒಂದ್ಸಲ ಜಿಲ್ಲಾ ಪಂಚಾಯತಲ್ಲಿ ಸ್ಪರ್ಧಿಸಿದ್ರು ಹೀಗಾಗಿ ಚುನಾವಣೆ ಹಿನ್ನೆಲೆ ಈ ಕ್ಷೇತ್ರದಲ್ಲಿ ಚುನಾವಣೆ ಹಿನ್ನೆಲೆ ಏನು ಅಥವಾ ಈ ರಾಜಕಾರಣದ ಹಿನ್ನೆಲೆ ಏನು ನಮಗೆ ಚೆನ್ನಾಗಿ ಗೊತ್ತಿದೆ ಪರಿಚಯ ಇದೆ ಖಂಡಿತ ಕೂಡ ತಾವು ಕೂಡ ಈ ಒಂದು ಕ್ಷೇತ್ರದ ಹಾಗೂ ಪಕ್ಷದ ಒಂದು ಅನುಭವವುಳ್ಳ ರಾಜಕಾರಣಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರೋ ಕಾರಣ ತಮಗೆ ಕೇಳೋದಾದ್ರೆ ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ ಶಾಲೆಗಳು ಮತ್ತೆ ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಈ ಒಂದು ಪಾತ್ರಗಳ ಬಗ್ಗೆ ತಾವು ಯಾವ ರೀತಿ ಒಂದು ಭವಿಷ್ಯದ ರಾಜಕಾರಣದಲ್ಲಿ ಯಾವ ರೀತಿ ಕಾಳಜಿನ ಇಟ್ಕೊಂಡಿದ್ದೀರ ಸರ್ ತಗೊಳ್ಳದಗೆ ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕೂಡ ಬಹಳ ಮುಖ್ಯ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಇವೆರಡನ್ನ ಜನರನ್ನ ಕರೆಕ್ಟ್ ಆಗಿ ತಲುಪಿಸ್ಬಿಟ್ರೆ ಅವರ ಅರ್ಧ ಸಮಸ್ಯೆಗಳು ಪರಿಹಾರ ಆಗ್ತವೆ ಈಗ ಶಿಕ್ಷಣದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ತುಂಬಾ ಬ್ಯಾಲೆನ್ಸ್ ಇದೆ ಈಗ ಏನು ತುಂಬಾ ಡಿಫರೆನ್ಸ್ ಇದೆ ಒಂದು ಖಾಸಗಿ ಶಿಕ್ಷಣ ಒಂದು ಸರ್ಕಾರಿ ಶಿಕ್ಷಣ ಎರಡರಲ್ಲೂ ಕೂಡ
ತುಂಬಾ ತಾರತಮ್ಯ ಇದೆ ಇದನ್ನ ಹೋಗಿಸ್ಕೋಬೇಕು ಅಂತ ಅಂದ್ರೆ ಯಾರು ಜನಪ್ರತಿನಿಧಿಗಳು ಆಗ್ತಾರೆ ಅವರು ಸರ್ಕಾರದಿಂದ ಬರುವಂತ ಎಲ್ಲಾ ಸವಲತ್ತುಗಳನ್ನು ಕರೆಕ್ಟ್ ಆಗಿ ಈ ಪ್ರೈಮರಿ ಎಜುಕೇಶನ್ ಇಂದ ಮತ್ತೆ ಸೆಕೆಂಡರಿ ಎಜುಕೇಶನ್ ಇಂದ ಕೊಟ್ರೆ ಬಹುಶಃ ಈ ಜನರ ತಾಪತ್ರಯ ಅರ್ಧ ಕಮ್ಮಿ ಆಗುತ್ತೆ ಇವತ್ತು ಇವರಿಗೆ ಈ ಭಾಗ ಎಲ್ಲ ಬಹುತೇಕ ಗ್ರಾಮೀಣ ಪ್ರದೇಶ ಎಲ್ಲ ಬೇಸಾಯಗಾರರು ರೈತ ವರ್ಗದಿಂದ ಬಂದಿರೋರೆ ಇವರ ಆದಾಯ ಇಷ್ಟಿದೆ ತಮಗೆ ಗೊತ್ತಿದೆ ಇವರ ಆದಾಯದಲ್ಲಿ ನಾವು ಅಂತ ಒಂದು ಒಳ್ಳೆಯ ಶಿಕ್ಷಣವನ್ನ ಪಡೆಯಬೇಕಾದ್ರೆ ಹೆಚ್ಚಿನ ಹಣವನ್ನ ತರಬೇಕಾಗುತ್ತೆ ಅದು ಕಷ್ಟ ಇದೆ ಹಾಗಾಗಿ ಸರ್ಕಾರ ಏನು ಸೌಲಭ್ಯ ಕೊಟ್ಟಿದೆ ಸರ್ಕಾರ ಏನು ಸವಲತ್ತು ಕೊಟ್ಟಿದೆ ಅದನ್ನೇ ಕರೆಕ್ಟ್ ಸಮರ್ಪಕವಾಗಿ ತಲುಪಿಸಿದ್ರೆ ಬಹುಶಃ ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬಹುದು ಅಂತ ಹೇಳಿ ನನ್ನ ಭಾವನೆ ಖಂಡಿತ ಹಾಗಾದ್ರೆ ತಾವು ಕೂಡ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಏಳಿಗೆಗಾಗಿ ಇದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸುತ್ತಿರುವ ಕಾರಣ ಮುಂದೆ ಬರತಕ್ಕಂತಹ 2023 ರ ವಿಧಾನಸಭಾ ಚುನಾವಣಾ ವಿಚಾರ ಕುರಿತು ತಮ್ಮ ಒಂದು ಕ್ಷೇತ್ರದ ಜನತೆಗಾಗಲಿ ಅಥವಾ ನಾಡಿನ ಜನತೆಗಾಗಲಿ ತಾವು ಬಲವಾಗಿ ವೈಯಕ್ತಿಕವಾಗಿ ದೃಢೀಕರಿಸೋದಾದ್ರೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಏನಕ್ಕೆ ಮತ ಹಾಕಬೇಕು ಅನ್ನೋ ಒಂದು ವಿಚಾರವನ್ನ ಬಲವಾಗಿ ತಮ್ಮದೇ ಆದಂತ ಒಂದು ಜನತೆಗೆ ವ್ಯಕ್ತಪಡಿಸುತ್ತೀರಿ ನೋಡಿ ಮೊದಲು ಒಂದು 25 ವರ್ಷ 30 ವರ್ಷ ಮುಂಚೆ ಚುನಾವಣೆಗಳು ಯಾವ ಜನನಾಯಕ ಅಥವಾ ಯಾವ ಪ್ರತಿನಿಧಿ ಎಷ್ಟು ಕೆಲಸ ಮಾಡುತ್ತಾನೆ ಜನಗಳಿಗೆ ಎಷ್ಟು ಹತ್ರವಾಗಿದ್ದಾನೆ ಎಷ್ಟು ಪ್ರಾಮಾಣಿಕವಾಗಿದ್ದಾನೆ ಅನ್ನೋದರ ಮೇಲೆ ಚುನಾವಣೆಗಳು ನಡೀತಾ ಇತ್ತು ಹೌದು ಸೋ ರಾಯಕಿರು ಕೂಡ ಅದೇ ಆಧಾರದ ಮೇಲೆ ನಡೀತಾ ಇತ್ತು ಪಕ್ಷದ ಸಿದ್ಧಾಂತನೂ ಸ್ವಲ್ಪ ಇದ್ದರೂ ಕೂಡ ಬಹುತೇಕ ಆತ ಸ್ಥಳೀಯವಾಗಿ ಯಾವ ರೀತಿ ಆತ ನಡೆಕೊಂಡಿದ್ದಾನೆ ಯಾವ ನಾಯಕ ಯಾವ ರೀತಿ ನಾಯಕತ್ವ ರೂಪಿಸಿಕೊಂಡಿದ್ದಾನೆ ಅನ್ನೋದರ ಮೇಲೆ ಚುನಾವಣೆ ನಡೀತಾ ಇತ್ತು ಹಣ ಅಷ್ಟು ಪ್ರಾಮುಖ್ಯತೆ ಇರಲಿಲ್ಲ ಇತ್ತೀಚಿನ 25-30 ವರ್ಷದ ನಂತರ ಹಿಂದೆ ಪ್ರಾರಂಭವಾದಂತ ಹಣದ ಚುನಾವಣೆ ಇವತ್ತು ಬಹಳ ಹೆಮ್ಮರವಾಗಿ ಬೆಳೆದಿದೆ ಈ ಚುನಾವಣೆಯನ್ನ ಫೇಸ್ ಮಾಡಬೇಕಾದ್ರೆ ಯಾರು ಭ್ರಷ್ಟರಾಗಿರ್ತಾರೋ ಅವರು ಮಾತ್ರ ಫೇಸ್ ಮಾಡಕ್ಕೆ ಸಾಧ್ಯ ಅನ್ನೋ ಒಂದು ಭಾವನೆ ಜನರಲ್ಲಿ ಬಂದ್ಬಿಟ್ಟಿದೆ ಹಾಗಾದ್ರೆ ತಾವೇ ಹೇಳಿರೋ ಹಾಗೆ ಅದೇ ವಿಚಾರವಾಗಿ ತಮಗೆ ಕೇಳೋದಾದ್ರೆ ಸಮಾಜದ ರಾಜಕಾರಣದ ವ್ಯವಸ್ಥೆಯಲ್ಲಿ ಇರತಕ್ಕಂತಹ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಉಂಟು ಅದು ತಮಗೂ ಕೂಡ ತಿಳಿದಿದೆ ಆದರೆ ತಮ್ಮ ಒಂದು ಮೇಲ್ಕೋಟೆ ವಿಧಾನಸಭಾ ಮತಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಸುಧಾರಣೆಗೆ ಬಂದಿದೆ ಈಗ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋ ಒಂದು ಆಲೋಚನೆ ತಾವು ವ್ಯಕ್ತಪಡಿಸ್ತೀರಿ ಈ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ನಮ್ಮ ತಂದೆಯಾದಂತಹ ಡಿ ಹಲಗೇಗೌಡರಾಗಿರ್ಬೋದು ಅಥವಾ ಶಾಸಕರ ಕೆಂಪೇಗೌಡರಾಗಿರ್ಬೋದು ಅವರಿಗೆಲ್ಲ ಚುನಾವಣೆನ ಜನಗಳೇ ಹಣ ಕೊಟ್ಟು ಚುನಾವಣೆ ಮಾಡುವಂಥ ಭಾಳ ನಿದರ್ಶನಗಳಿವೆ ಯಾರೇ ಸೋತಿರೋರು ಕೂಡ ಜನನೇ ಹಣ ಕೊಟ್ಟು ನಿಲ್ಲಿಸ್ತಾ ಇದ್ರು ಅದು ಯಾರೋ ಜನಪ್ರತಿಯ ಕಾರಣದಿಂದ ಅವ್ರು ಅವ್ರು ಗೆದ್ರು ಒಬ್ರು ಸೋತರು ಆ ಥರ ಇರ್ಬೋದು ಆದರೆ ಇವತ್ತು ಒಂದು ಚುನಾವಣೆನ ಯಾರು ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದ್ರ ಮೇಲೆ ಹೇಗೆ ಖರ್ಚು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ನೀವು ಜನಗಳು ಕೂಡ ನಾವು ಕೇವಲ ರಾಜಕಾರಣಿಗಳು ಬಯ್ಯೋದಲ್ಲ ಜನಗಳು ಕೂಡ ಕೆಲವು ಬದಲಾವಣೆಗಳನ್ನ ಮಾಡ್ಕೊಬೇಕು ಜನಗಳು ಕರೆಕ್ಟಾಗಿ ವೋಟ್ ಮಾಡಿದ್ರೆ ಯಾವ ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿ ಯಾರು ಗೆಲ್ಲಕ್ಕೆ ಸಾಧ್ಯ ನೀವು ನಿರ್ಧಾರ ಅಚಲವಾಗಿದ್ರೆ ನೀವು ದುಡ್ಡು ಪ್ರಾಮುಖ್ಯತೆಯನ್ನು ಪಡೆಯೋದಿಲ್ಲ ಹಾಗಾಗಿ ನಾನು ಜನಗಳಲ್ಲೂ ಹೇಳೋದಷ್ಟೇ ನೀವು ನಿಮಗೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನ ಪ್ರಾಮಾಣಿಕವಾಗಿ ಪಡಿಬೇಕು ಹಾಗೂ ಈ ದುಡ್ಡಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡದೆ ಗುಣಕ್ಕೆ ಮತ್ತು ಆ ಥರ ಮಾಡಿದ ಸೇವೆಗೆ ನೀವು ಬೆಲೆ ಕೊಡೋದಾದ್ರೆ ಈ ಚುನಾವಣೆಯ ಒಂದು ದೃಷ್ಟಿಕೋನ ಬದಲಾಗುತ್ತೆ ಹಾಗಾದ್ರೆ ಚುನಾವಣೆಗಳ ಸಂದರ್ಭಗಳಲ್ಲಿ ವಿಧಾನಸಭಾ ಮತಕ್ಷೇತ್ರದ ಒಂದು ಚುನಾವಣೆ ಆಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಅಥವಾ ರಾಷ್ಟ್ರ ವ್ಯಾಪಿಲಾಗಲಿ ಚುನಾವಣಾ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಇದು ನಿಮ್ಮ ಭಾಗದಲ್ಲಿ ಯಾವ ರೀತಿ ಕಾಣ್ತಾ ಇದೆ ನೋಡಿ ಜಾತಿ ರಾಜಕಾರಣ ಮತ್ತು ಧರ್ಮದ ರಾಜಕಾರಣ ಇದನ್ನ ಜನಗಳಿಗಿಂತ ಹೆಚ್ಚಾಗಿ ರಾಜಕೀಯ ಪಕ್ಷಗಳೇ ಅದನ್ನ ಹುಟ್ಟಾಕಿ ಅದರ ಒಂದು ಲಾಭವನ್ನು ಪಡೆಯುವ ಹುನ್ನಾರದಲ್ಲಿ ಇವತ್ತು ರಾಜಕಾರಣ ನಡೀತಾ ಇದೆ ಈಗ ತಮಗೆ ಗೊತ್ತಿದೆ ಹಿಂದೂ ಹಿಂದೂ ಏತರ
मुस्लिम मुस्लिमेतर ही रीतिया बेवण इतना प्रारंभ आगे जास्तिया जास्तिया जन प्रबुद्ध नमेंगे जीवन मुख्य नमेंगे जाति धर्म मुख्य अल नमेंगे जीवन मुख्य यार नम जीवन के समर्पक वाद सौलभ्यना अथवा सहायता ना और परवा योचने बरबे वर्तु नम नम धर्म नम जात भावन देश अभिवृद्धि समाज अभिवृद्धि कड़े गमन कोे वर्तु नम जाति धर्म अंत नावने बहुश मनोधर्म मतदार बदलवणे यहा पक्ष इंफ्लूंस धर्म इंफ्लूंस आगबू मत जाति इंफ्लूंस आगबू होते भावने ಖಂಡಿತವಾಗಲೂ ಇದೇ ರೀತಿಯಲ್ಲಿ ಭವಿಷ್ಯದ ರಾಜಕಾರಣದಲ್ಲಿ ಮುಂದೆ ಬರತಕ್ಕಂತ 2023 ರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಕೆಪಿಸಿಸಿ ಸದಸ್ಯರಾದಂತ ನಮ್ಮ ಹೆಚ್ ತ್ಯಾಗರಾಜ್ ಅವರನ್ನ ಕೈಬಲಪಡಿಸಿ ತಮ್ಮದೇ ಆದಂತ ಒಂದು ಜನತೆ ಶಾಸಕರನ್ನಾಗಿ ಮಾಡಿದ್ದೆ ಆದಲ್ಲಿ ತಮ್ಮ ಒಂದು ಮುಂದಿನ 5 ವರ್ಷದ ಅತಿ ದೊಡ್ಡ ಯೋಜನೆ ತಮ್ಮದೇ ಆದಂತ ಒಂದು ಕ್ಷೇತ್ರದ ಚೌಕಟ್ಟಿನಲ್ಲಿ ರೂಪಿಸಿದಿರಾ ನೋಡಿ ಈಗ ಒಂದು ಕ್ಷೇತ್ರದಲ್ಲಿ ಯಾರಾದರೂ ಶಾಸಕರಾದರೆ ಬಹುಶಃ ಆತನಿಗೆ ಎಲ್ಲಾ ಕ್ಷೇತ್ರದ ಎಲ್ಲಾ ಕೆಲಸಗಳನ್ನು ಮಾಡಬಹುದು ಅನ್ನೋ ಒಂದು ಆ ಶಕ್ತಿ ಇದೆ ಅನ್ನೋ ಒಂದು ಭಾವನೆ ಜನರಿಗೆ ಇದೆ ಅದು ತಪ್ಪು ಕೂಡ ಈಗ ಸರ್ಕಾರದಲ್ಲಿ ಒಂದು ಕ್ಷೇತ್ರಕ್ಕೆ ಇಷ್ಟು ಅಂತ ಅನುದಾನ ಇರುತ್ತೆ ಆ ಅನುದಾನವನ್ನ ಸಮರ್ಪಕವಾಗಿ ಬಳಸಿಕೊಳ್ಳಬಹುದು ಯಾರು ಒಬ್ಬ ಒಳ್ಳೆ ಶಾಸಕನಾದವನು ಯಾವ ಭಾಗಕ್ಕೆ ಅದರ ಅಗತ್ಯತೆ ಇದೆ ಯಾವ ಎಷ್ಟು ಪ್ರಮಾಣದಲ್ಲಿ ಅದರ ಅಗತ್ಯತೆ ಅಂತ ಹೇಳಿ ಮನಗಂಡು ಪ್ರಾಮಾಣಿಕವಾಗಿ ತಲುಪಿಸಿದ್ರೆ ಆತನ ಕೆಲಸ ನಿರ್ವಹಣೆ ಮಾಡಿದಂಗೆ ಆಗುತ್ತೆ ಬಟ್ ಇಲ್ಲಿ ಜನಗಳ ನಿರೀಕ್ಷೆನು ತುಂಬಾ ದೊಡ್ಡದಿದೆ ನಮ್ಮೂರು ದೇವಸ್ಥಾನಕ್ಕೆ ಆತ ದುಡ್ಡು ಕೊಡಬೇಕು ಆಮೇಲೆ ಯಾವುದಾದರೂ ಟೂರ್ನಮೆಂಟ್ ಇಟ್ಟಾಗ ದುಡ್ಡು ಕೊಡಬೇಕು ನಾಟಕಕ್ಕೆ ದುಡ್ಡು ಕೊಡಬೇಕು ಅಂತ ಮಾಡಿದಾಗ ಆತ ರಾಜಕಾರಣಿನೂ ಕೂಡ ಭ್ರಷ್ಟನಾಗಂತ ಒಂದು ಸಂದರ್ಭ ಬರುತ್ತೆ ಅಂತ ಒಂದು ವಾತಾವರಣವನ್ನ ಹೋಗಲಾಡಿಸಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು ಈ ಕ್ಷೇತ್ರದಲ್ಲಿ ಆಗ ನಾವು ಈ ತರ ನಾವು ಭ್ರಷ್ಟ ವ್ಯವಸ್ಥೆಗೆ ನಾವು ಬೇಡ ಅಂತ ಹೇಳಿ ನಾವು ಅಧಿಕಾರಿಗಳನ್ನಾಗಲಿ ಮತ್ತೊಬ್ಬರನ್ನಾಗಲಿ ನಾವು ಪ್ರಾಮಾಣಿಕವಾಗಿ ಇರಕ್ಕೆ ಪ್ರಯತ್ನ ಪಟ್ಟಾಗ ಜನರ ಕೆಲಸಗಳು ಸುಲಭ ಕಟ್ಟ ಕಡೆಯದಾಗಿ ತಮಗೆ ಕೇಳೋದಾದ್ರೆ ತಮ್ಮದೇ ಒಂದು ಕ್ಷೇತ್ರದಲ್ಲಿ ಇರತಕ್ಕಂತ ತ್ಯಾಗರಾಜ ಅವರ ಒಂದು ವಿಚಾರವಾಗಿ ಅವರ ಒಂದು ವಿಚಾರ ಕುರಿತು ಜನತೆಗೆ ತಾವೇನಾದರೂ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತಿದ್ರೆ ಈ ಒಂದು ಚುನಾವಣಾ ವಿಚಾರವಾಗಿ ತಮ್ಮ ಒಂದು ಕ್ಷೇತ್ರದ ಜನತೆಗೆ ನಮ್ಮ ಸೋಶಿಯಲ್ ಮೀಡಿಯಾ ಪರವಾಗಿ ಯುವಕರಿಗೆ ತಾವೇನು ಸಲಹೆ ಸೂಚನೆಗಳನ್ನು ಕೊಡಲು ಇಷ್ಟಪಡುತ್ತೀರಿ ನೋಡಿ ಈಗಾಗಲೇ ಅನೇಕ ಚುನಾವಣೆಯ ನಾಯಕರನ್ನು ನೋಡಿದಿರಾ ಅವರ ಕಾರ್ಯವೈಖರಿಗಳನ್ನು ನೋಡಿದಿರಾ ಈಗ ತ್ಯಾಗರಾಜಗೆ ಅವರಿಗೆ ಅವರು ನಮ್ಮ ಕುಟುಂಬದ ಹಿನ್ನೆಲೆ ಅಂತ ನಿಮಗಾಗಲೇ ತಿಳಿಸಿದ್ದೀನಿ ನೀವು ಈ ಒಂದು ಬದಲಾವಣೆಗಳನ್ನು ತರಬೇಕಾದ್ರೆ ಈ ಭ್ರಷ್ಟ ವ್ಯವಸ್ಥೆಗಳನ್ನ ಹಾಗೆ ಈ ಮತ ಜಾತಿ ಧರ್ಮ ಇದರ ದಂಗಲ್ಗಳನ್ನ ನಾವು ಅವಾಯ್ಡ್ ಮಾಡಿ ಒಂದು ಒಳ್ಳೆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂದ್ರೆ ತ್ಯಾಗರಾಜರನ್ನು ಆಯ್ಕೆ ಮಾಡಬೇಕಾಗ್ತದೆ ಕಾರಣ ಇನ್ನೊಂದು ಏನಂತಂದ್ರೆ ತ್ಯಾಗರಾಜು ಕೂಡ ನಮ್ಮ ಗ್ಯಾಸ್ ಏಜೆನ್ಸಿ ಒಂದು ವ್ಯವಹಾರ ಮಾಡ್ತಾ ಇದ್ದಾರೆ ಅವರಿಗೆ ಬಹುತೇಕ ಎಲ್ಲ ಪರಿಚಯ ಜನಗಳ ಪರಿಚಯ ಇದೆ ಅವರ ಜನಗಳ ಒಡನಾಟ ಏನು ಅಂತ ಗೊತ್ತಿದೆ ಹಾಗಾಗಿ ನೀವು ಅವರನ್ನ ಆಯ್ಕೆ ಮಾಡಿದಲ್ಲಿ ಒಳ್ಳೆಯ ಒಂದು ಶಾಸಕರನ್ನು ತಾವು ಪಡೆಯಬಹುದು ಅನ್ನೋ ಒಂದು ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೇನೆ ಯಾಕೆ ವಿಚಾರವಾಗಿ ಯುವಕರ ಬಗ್ಗೆ ಕೇಳಿದೆ ಅಂದ್ರೆ ಸರ್ ಇವತ್ತು ಯುವಕರು ಯುವಶಕ್ತಿ ದೇಶದ ಶಕ್ತಿ ಅಂತಾರೆ ಅಂತ ಒಂದು ಯುವ ಜನತೆ ಇವತ್ತು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಯಾಕೆ ಅಂದ್ರೆ ನಿರುದ್ಯೋಗದಿಂದ ಕೆಲಸ ಕಾರ್ಯ ಇಲ್ಲದೆ ದುಶ್ಚಟಗಳಿಗೆ ಬಲಿಯಾಗಿ ಬಹಳಷ್ಟು ಭಾಗದಲ್ಲಿ ಸಾವನ್ನಪ್ಪುತ್ತಾ ಇದ್ದಾರೆ ಅಂತ ಒಂದು ಯುವಕರಿಗೆ ತಮ್ಮದೇ ಆದಂತ ಒಂದು ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿಕೊಳ್ಳಲು ಏನಾದರೂ ಒಂದು ಆಲೋಚನೆಗಳನ್ನು ಮಾಡಿದಿರಾ ತಾವು ನೋಡಿ ಬಹಳ ಜನ ಹೇಳ್ತಾರೆ ಸರ್ಕಾರನೇ ಎಲ್ಲರಿಗೂ ಉದ್ಯೋಗ ಕೊಡಬೇಕು ಅಂತ ಹೇಳಿ ಬಹುಶಃ ಇದು ಕಷ್ಟ ಯಾವುದೇ ಸರ್ಕಾರ ಬರಲಿ ಅದು ಕಷ್ಟ ಸರ್ಕಾರ ಅವರಿಗೆ ಎಜುಕೇಶನ್ ಕೊಡಬಹುದು ಅವರಿಗೆ ಕೌಶಲ್ಯ ತರಬೇತಿ ಕೊಡಬಹುದು ಒಂದು ದಾರಿ ತೋರಿಸಬಹುದು ಬ್ಯಾಂಕ್ ಸಾಲ ಕೊಡಬಹುದು ಮತ್ತೊಂದು ಮಾಡಬಹುದು ಆದರೆ ಎಲ್ಲರಿಗೂ ಕೂಡ ಸರ್ಕಾರಿ ಉದ್ಯೋಗ ಕೊಡೋದು ಅಥವಾ ಸರ್ಕಾರವೇ ಅವರಿಗೆ ನೇರ ದುಡ್ಡು ಬರಂತ ವ್ಯವಸ್ಥೆ ಮಾಡೋದು ಕಷ್ಟ ಇದೆ ಅವರ ಕೊಟ್ಟಂತ ಒಂದು ಸವಲತ್ತುಗಳನ್ನ ಅಥವಾ ಒಂದು ದಾರಿ ತೋರಿಸೋದು ಏನು ದಾರಿ ತೋರಿಸ್ತಾರೆ ಆ ದಾರಿಯಲ್ಲಿ ಹೋಗಿ ನಾವು ಒಂದು ಉದ್ಯೋಗವನ್ನು ಕಂಡುಹಿಡ್ಕೋಬೇಕು
ना उद्योग कंडिडुकोबेकु बैंक अल्लि साल कोड्तारे ना साल तगोंडु नावीग जूज आड्कोंड्रे अथवा यावदर नीवु ऐपीएल मत्तोंदु ई तरहद ओंदु दुश्चटगळिगे बलि आद्रे अदक्के सरकार होणेना नावे होणे अदरिंद आ दिक्कनल्लि जन योचने माडबेकु ईग सरकार साल को रैत साल को सुमार बैंक कईगारिके साल को सदुपयोगपड़स्को ना रईत साल तक अथ बैंक साल इंडस्ट्री साल तक ना नम मदे मू अथवा इनको बेरदे उपयोगक्रे अब अभिवृद्धि कड़े और दुड अभिवृद्धि कड़े हमदे योचने नमल तपे ಅದನ್ನ ಕೆಲವು ಬದಲಾವಣೆ ಮಾಡಬೇಕು ಈ ಬದಲಾವಣೆಯನ್ನು ಕ್ಷೇತ್ರದಲ್ಲಿ ತರಬೇಕು ಅಂತ ಹೇಳಿ ಒಂದು ಈ ಒಂದು ವಿಚಾರವನ್ನ ಜನಗಳಲ್ಲಿ ಮನಸ್ಸಲ್ಲಿ ಮೂಡಿಸಬೇಕು ಅಂತ ಹೇಳಿ ನಮ್ಮ ಇರಾದೆ ಇದೆ ಖಂಡಿತ ಎಲ್ಲರಿಗೂ ನಮಸ್ಕಾರ ನನ್ನ ಪಾಂಡುಪುರ ಕ್ಷೇತ್ರದ ಎಲ್ಲ ಜನತೆಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು 2023 ಎಂಎಲ್ಎ ಚುನಾವಣೆಗೆ ನಾನು ಒಬ್ಬ ಆಸ್ಪಿರೆಂಟ್ ಆಗಿದ್ದೇನೆ ನಾನು ಈ ಆಸ್ಪಿರೆಂಟ್ ಆಗಿರೋ ಉದ್ದೇಶ ಏನು ಅಂದ್ರೆ ನಾನು ಜನಗಳ ಸೇವೆ ಮಾಡಬೇಕು ಅಂತ ಈ ಜನಗಳ ಸೇವೆಯಲ್ಲಿ ನನ್ನ ಮೊದಲನೇ ಆದ್ಯತೆಗಳು ಒಂದು ಆರೋಗ್ಯ ಒಂದು ಎಜುಕೇಶನ್ ಮತ್ತು ನೀರಿನ ಸಮಸ್ಯೆ ಹಾಗೂ ರೈತರಿಗೆ ಬೆಳೆ ಬೆಳೆದಂತ ತರಕಾರಿ ಏನೇ ಆಗಿರಬಹುದು ಅವರಿಗೆ ಒಂದು ಮಾರ್ಕೆಟ್ ಅನ್ನು ಒದಗಿಸಿಕೊಡುವ ಒಂದು ನ್ಯಾಯವಾಗಿ ಒದಗಿಸಿಕೊಡುವಂತ ಒಂದು ಉದ್ದೇಶದಿಂದ ನಾನು ಈ ಚುನಾವಣೆಗೆ ನಿಲ್ತಾ ಇದ್ದೇನೆ ಒಂದು ಹೇಳಬೇಕು ಅಂದ್ರೆ ಈಗ ಎಜುಕೇಶನ್ ನೇ ಆಗಲಿ ಎಜುಕೇಶನ್ ಮಕ್ಕಳಿಗೆ ಮೊದಲು ಎಜುಕೇಶನ್ ಬೇಕಾಗುತ್ತೆ ಈಗಿನ ಇದರಲ್ಲಿ ಬರಿ ಸರ್ಕಾರಿ ಸ್ಕೂಲಿನಲ್ಲಿ ನಾವು ಸರಿಯಾದ ಸೌಲಭ್ಯಗಳನ್ನು ಕೊಟ್ಟರೆ ನಿಜವಾಗ್ಲೂ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಅನ್ನೋದು ನನ್ನ ಆಶಾ ಭಾವನೆ ಎಲ್ಲ ಏನಂದ್ರೆ ಈಗ ಒಬ್ಬರು ಯಾರೋ ಒಬ್ಬರು ಖಾಸಗಿ ಹೋಗಿದ್ರೆ ಅವರು ಹೋಗಂತ ಜನಗಳು ಈಗ ಜಾಸ್ತಿ ಆಗಿದ್ದಾರೆ ಏನೋಂದ್ರೆ ಅವರು ಪ್ರೆಸ್ಟೀಜ್ ಗೋಸ್ಕರ ಹೋಗ್ತಾ ಇದ್ದಾರೆ ಈಗ ಸರ್ಕಾರಿ ಸ್ಕೂಲ್ಗಳಲ್ಲೇ ತುಂಬಾ ಎಜುಕೇಶನ್ ತುಂಬಾ ಚೆನ್ನಾಗಿದೆ ಈಗ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅದನ್ನ ನಾವು ಮೊದಲು ಆ ಡೆವಲಪ್ಮೆಂಟ್ ನ ಸರಿಯಾಗಿ ನಾವು ಮುಂದೆ ತರಬೇಕು ಅನ್ನೋದು ನಮ್ಮ ಮುಂದಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅದನ್ನ ಮೊದಲ ಆದ್ಯತೆ ಕೊಡ್ತೇವೆ ಹಾಗೇನೇ ಆರೋಗ್ಯದಲ್ಲೂ ಅಷ್ಟೇನೆ ಈಗ ನೋಡಿದಿರಿ ಕೋವಿಡ್ ಅಂತ ಸಂದರ್ಭದಲ್ಲಿ ಎಷ್ಟು ತೊಂದರೆ ಆಯ್ತು ಅಂತ ಮೊದಲು ಎಲ್ಲಾ ಕಡೆನೂ ಒಂದು ಪಂಚಾಯಿತಿ ವಾರು ಹಾಸ್ಪಿಟಲ್ಗಳು ಇದ್ದರೆ ಈಗ ಎಲ್ಲೂ ಹೋಗಂತದು ಬೇರೆ ಬೇರೆ ಕಡೆ ಹೋಗಿ ಅವರು ಅನುಭವಿಸುವಂತ ನೋವುಗಳು ನಾವು ನೋಡಿದ್ದೀನಿ 3 ವರ್ಷ ನೋಡಿದ್ದೇನೆ ಅದನ್ನ ನಾನು ಆ ಸವಲತ್ತುಗಳನ್ನ ಸರಿಯಾಗಿ ಸಿಗುವಂತೆ ಮಾಡ್ತೇನೆ ಹಾಗೇನೇ ಮೊದಲು ಹಳ್ಳಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಒಳಚರಂಡಿಗಳು ಇವೆಲ್ಲ ನಾವು ಸರಿ ಮಾಡಿದಾಗ ಈಗ ಕಾಯಿಲೆಗಳು ಹೋಗುವಂತದು ಜಾಸ್ತಿ ಇರುತ್ತೆ ಅದರಿಂದ ಆ ಒಳಚರಂಡಿಗಳೇ ಆಗಲಿ ರಸ್ತೆಗಳಾಗಲಿ ಮೊದಲು ಅದಕ್ಕೂ ಆದ್ಯತೆ ಕೊಡ್ತಾರೆ ಹಾಗೇನೇ ನಾನು ಈಗ ರೈತರು ಬೆಳೆದಂತ ತರಕಾರಿಗಳು ಯಾವುದೇ ಆಗಲಿ ಒಂದು ವ್ಯವಸಾಯದಲ್ಲಿ ಆಗುವಂತ ಅವರ ಮಾರ್ಕೆಟ್ ಸರಿಯಾಗಿ ಸಿಗ್ತಾ ಇಲ್ಲ ಏನಂದ್ರೆ ಈಗ ಮಾರ್ಕೆಟ್ ಹೋದ್ರೆ ಅವರಿಗೆ ಪುನಃ ರಿಟರ್ನ್ ಬಂದಾಗ ಅವರಿಗೆ ಆ ಕೂಲಿನೂ ಸಿಗೋದಿಲ್ಲ ಆ ತರ ರೀತಿ ಇದೆ ಅದರಿಂದ ನಾವು ಒಂದು ಓಬಳಿವಾರು ಒಂದು ಸ್ಟೋರೇಜ್ ಮಾಡಬೇಕು ಅನ್ನೋ ನನ್ನ ಉದ್ದೇಶ ಇದೆ ಅದನ್ನು ನಾನು ಮಾಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿ ದಯವಿಟ್ಟು ನಾನು ಯಾವತ್ತೂ ನಾನು ಯಾವುದೇ ಒಂದು ಲಂಚಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ನಾನು ಆ ರೀತಿ ಇದೇ ಇಲ್ಲ ಆಸ್ಪಿರೆಂಟ್ ಎಲ್ಲ ಸರಿ ಆಸ್ಪತ್ರೆ ಕೊಡೋದಿಲ್ಲ ಏಕೆಂದ್ರೆ ನನ್ನ ಜೀವನಕ್ಕೆ ಆಗಷ್ಟು ನನ್ನ ಹತ್ರ ನನಗೆ ಹೊಟ್ಟೆ ಪಾಡಿಗಾಗಲಿ ಏನಕ್ಕೆ ಆಗಲಿ ನನಗೆ ನಿಜವಾಗ್ಲೂ ನನಗೆ ಸಾಕಾಗಿದೆ ನನಗೆ ಅಷ್ಟೇ ಸಾಕು ನನಗೆ ಬೇರೆಯವರ ರೀತಿ ಇನ್ನೂ ಆಸ್ತಿ ಮಾಡಬೇಕು ಆ ರೀತಿ ನನಗೇನು ಇದಿಲ್ಲ ಅದರಿಂದ ದಯವಿಟ್ಟು ನನಗೆ ವೋಟ್ ಹಾಕಿ ತಮ್ಮಗಳಿಗೆಲ್ಲ ಒಂದು ಒಳ್ಳೆ ಉದ್ದೇಶದಿಂದ ನಾನು ಎಲ್ಲರಿಗೂ ಸಹಾಯ ಮಾಡ್ತಾರೆ ಯಾಕೆಂದ್ರೆ ನನ್ನ ತಂದೆಯಾಗಲಿ ನನ್ನ ಅಣ್ಣನಾದ ಸಹೋದರ ಅವರ ಅವರೇನು ಮುಂದೆ ಮೊದಲೆಲ್ಲ ಮಾಡ್ಕೊಂಡು ಬಂದಿದ್ರು ಅದೇ ರೀತಿ ನಾನು ಮುಂದೇನೋ ಅದೇ ರೀತಿ ನಾನು ನಡ್ಕೊಂಡು ಹೋಗ್ತೇನೆ ಅಂತ ಈ ಮೂಲಕ ತಿಳಿಸ್ತೇನೆ ನಮಸ್ಕಾರ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತಬಾಂಧವರಿಗೂ ಸಾರ್ವಜನಿಕರಿಗೆ ನನ್ನ ನಮಸ್ಕಾರಗಳು ಈ 2023ನೇ ಚುನಾವಣಾ ಸಂದರ್ಭದಲ್ಲಿ ತಾವು ಯಾವ ನಾಯಕನ ಅಥವಾ ಶಾಸಕನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ
ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಹಿಂದೆ ನಡೆದಂಥ ವಿಚಾರಗಳನ್ನ ಆಗಿದ ವಿಚಾರಗಳನ್ನ ಹೇಳಕ್ಕೆ ಹೋಗದೆ ಮುಂದೆ ಏನಾಗ್ಬೋದು ಅನ್ನೋ ಒಂದು ಎರಡು ಮಾತುಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ಭಾಗ ಅತಿ ಹೆಚ್ಚು ರೈತರು ಇರುವಂಥ ಭಾಗ, ರೈತ ಪ್ರಾಧಾನ್ಯತೆ ಇರುವಂಥ ಭಾಗ. ಇದರಲ್ಲಿ ಒಬ್ಬ ರೈತ ಎಷ್ಟು ದುಡಿಮೆ ಮಾಡ್ಬೋದು ಅಂತೇಳಿ ನಮಗೆಲ್ಲ ಗೊತ್ತಿದೆ. ಈ ದುಡಿಮೆಯಲ್ಲಿ ಆತ ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು, ತನ್ನ ಮಕ್ಕಳ ಎಜುಕೇಷನ್ನು ಮತ್ತು ಆರೋಗ್ಯ ಎಲ್ಲವನ್ನು ಕೂಡ ನೋಡಬೇಕು. ಈ ವಿಚಾರದಲ್ಲಿ ಇವತ್ತಿನ ಸರ್ಕಾರದಿಂದ ಏನು ಎಜುಕೇಷನ್ಗಾಗ್ಬೋದು ಅಥವಾ ವೈದ್ಯಕೀಯ ಆಗ್ಬೋದು ಏನು ಸವಲತ್ತು ಕೊಡ್ತಾ ಇದೆ ಅದನ್ನು ಸಂಪೂರ್ಣವಾಗಿ ಸಮರ್ಪಕವಾಗಿ ಬಂದರೆ ಅರ್ಧ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಉದಾಹರಣೆಗೆ ನಮ್ಮಲ್ಲಿರುವಂಥ ಎಲ್ಲ ಪ್ರೈಮರಿ ಶಾಲೆಗಳನ್ನ ಮತ್ತು ಹೈಸ್ಕೂಲ್ ಶಾಲೆಗಳನ್ನ ಸುಸ್ಥಿತಿನಲ್ಲಿ ಮತ್ತು ಭಾಳ ಅಚ್ಚುಕಟ್ಟಾದ ರೀತಿಯಲ್ಲಿ ಎಜುಕೇಷನ್ನ ಕೊಟ್ಟರೆ ಬಹುಶಃ ಅವರ ಮಕ್ಕಳುಗಳೆಲ್ಲನೂ ಕಾನ್ವೆಂಟ್ಗೆ ಅಥವಾ ಖಾಸಗಿ ಶಾಲೆಗಳಿಗೆ ಸೇರಿಸೋದು ಅವಾಯ್ಡ್ ಆಗುತ್ತೆ. ಆ ಮೂಲಕ ಅವರ ಖರ್ಚುಗಳನ್ನ ಕಮ್ಮಿ ಮಾಡ್ಕೋಬಹುದು. ಸೊ ಇದು ಅವರ ಕುಟುಂಬದ ನಿರ್ವಹಣೆಯನ್ನು ಬಹಳ ಸುಲಭ ಮಾಡುತ್ತೆ. ಎರಡನೇದು ಇನ್ನು ಹೆಲ್ತ್ ಹಾಸ್ಪಿಟ್ಲ್ಗಳಲ್ಲಿ ಈಗ ನಮ್ಮ ಕ್ಷೇತ್ರದಲ್ಲಿರುವಂಥ PHCಗಳು ಇನ್ನೂ ಬೇಕಾಗಿದೆ, ಸಾಲ್ತಾ ಇಲ್ಲ, ತುಂಬ ಒತ್ತಡ ಇದೆ. ಪ್ರತಿ PHC ಮೇಲೂ ತುಂಬ ಒತ್ತಡ ಇದೆ. ಇನ್ನೂ ಹೆಚ್ಚಿನ PHCಗಳನ್ನ ಅಥವಾ ಈ ಮೊಬೈಲ್ ವ್ಯಾನ್ಗಳನ್ನ ಮಾಡಿ ಹಳ್ಳಿ ಹಳ್ಳಿಗೆ ಆ ಒಂದು ವೈದ್ಯಕೀಯ ವ್ಯವಸ್ಥೆಯನ್ನು ಕೊಡಿಸೋ ಮೂಲಕೂ ಕೂಡ ಈ ಬಡ ರೈತರುಗಳಿಗೆ ಅಥವಾ ಬಡ ಸಂಸಾರಗಳಿಗೆ ಬಹಳ ಸಹಾಯ ಮಾಡ್ದಂಗಾಗುತ್ತೆ. ನೋಡಿ, ಈಗ ಏನಾದರೂ PHC ನಮಗೆ ಸಿಗಲ್ಲ, ಏನೋ ಸರಿಯಾಗಿ ಔಷಧಿ ಸಿಗಲ್ಲ ಅಂತೇಳಿ ಪ್ರೈವೇಟ್ ಹೋದರೆ ಅವರ ಬಹುತೇಕ ಆದಾಯ ಎಲ್ಲನೂ ಬರೀ ಹೆಲ್ತ್ಗೆ ಕೊಡಬೇಕಾಗುತ್ತೆ. ಈಗ ನಿಜ ಭಾಳ ಸಂದರ್ಭದಲ್ಲಿ ನಮಗೆ ಯಶಸ್ವಿನಿ ಇದಿದೆ ಅಂಥದ್ದು ಇನ್ಸೂರೆನ್ಸ್ ಇದೆ, ಅದಿನ್ನು ಪ್ರೈವೇಟ್ ಇನ್ಸೂರೆನ್ಸ್ಗಳಿವೆ, ಹೆಲ್ತ್ ಇನ್ಸೂರೆನ್ಸ್ಗಳಿದೆ. ಅದು ಇದ್ರೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಆ ಇನ್ಸೂರೆನ್ಸ್ ಕಟ್ಟಕ್ಕೆ ಸಾಧ್ಯವಾಗದೇ ಇರುವಂಥ ಫ್ಯಾಮಿಲಿಗಳು ಕೂಡ ಇವೆ. ಇಂಥವರಿಗೆ ಸ್ಥಳೀಯವಾಗಿ PHCಗಳಲ್ಲಿ ಒಂದು ಒಳ್ಳೆಯ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಿದ್ರೆ, ಸರ್ಕಾರ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಅವರ ಏನು ಇನ್ಕಮು ಬೇರೆದಕ್ಕೆ ಹೋಗೋದಕ್ಕೆ ಸ್ವಲ್ಪ ಸೇವ್ ಆಗುತ್ತೆ. ಹಾಗೆ ಮತ್ತೊಂದು ವಿಚಾರ, ಕುಡಿಯುವ ನೀರು ಮತ್ತು ರಸ್ತೆ. ಈ ಹಳ್ಳಿ ಒಳಗಡೆ ಇರುವಂಥ ರಸ್ತೆಗಳು ಈಗ ಇಷ್ಟನ್ನ ನಾವು ರೈತರಿಗೆ ಕೊಟ್ಟರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕರೆಂಟ್ ನಮ್ಮಲ್ಲಿ ಈ ಪಂಪ್ ಸೆಟ್ಗಳಿಗೆ ಕರೆಂಟನ್ನು ಸರಿಯಾದ ವ್ಯವಸ್ಥೆ ಸರಿಯಾಗಿ ಕೊಟ್ಟರೆ ರೈತ ಏನು ಬೆಳೀತಾನೆ ಅಷ್ಟರಲ್ಲ ಸ್ವಲ್ಪ ಅವನ ಒಂದು ಆದಾಯವನ್ನು ಸ್ವಲ್ಪ ಹೆಚ್ಚು ಮಾಡ್ಕೋಬೋದು. ಭಾಳ ಸ್ವಲ್ಪ ಸುಲಭವಾಗಿ ಅವನ ಬೆಳೆಯನ್ನು ಮಾಡ್ಬೋದು. ಅವ್ರು ತುಂಬ ಶ್ರಮ ಪಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ 4 ಗಂಟೆ ಕರೆಂಟ್ ಕೊಡ್ತಾರೆ, ಬೆಳಿಗ್ಗೆ 4 ಗಂಟೆ ಕರೆಂಟ್ ಕೊಡ್ತಾರೆ, 7 ಗಂಟೆ ತನಕ ಕೊಡ್ತಾರೆ. 4 ಗಂಟೆಗೆ ಯಾವ ರೈತ ಹೋಗಿ ಎದ್ದು ಕೆಲಸ ಮಾಡ್ತಾನೆ? 4 ಗಂಟೆಗೆ ಎದ್ದೋಗ್ತೀರಾ, ಒಳಗಡೆ ಹೋಗ್ತೀರಾ, ಈ ಚಿರತೆಗಳ ಕಾಟ, ಇಂಥ ಹಂದಿಗಳ ಕಾಟ, ಈ ಥರದ್ದೆಲ್ಲ ಅನೇಕ ಸಮಸ್ಯೆಗಳಿವೆ. ಈ ಇಂಥ ಸಮಸ್ಯೆಗಳನ್ನ ಇದು ಹೊರಬಂದ್ರೆ ಆತ ಹೊರಬಂದ್ರೆ ಬಹುಶಃ ಆತನ ಜೀವನ ಸುಲಭ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಈ ಒಂದು ಕೆಲಸವನ್ನ ಬಹುಶಃ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಇಂಥ ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸರ್ಕಾರದ ಮೂಲಕ ನಾವು ಮಾಡ್ಬೋದು. ಬಹುಶಃ ಆ ದೃಷ್ಟಿಯಿಂದನಾದರೂ ನಮ್ಮ ಈ ನನ್ನ ಸಹೋದರನನ್ನ ಬೆಂಬಲಿಸಬೇಕು, ಶಾಸಕ ಸ್ಥಾನಕ್ಕೆ ಬೆಂಬಲಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಖಂಡಿತ ಒಳ್ಳೆ ಆಲೋಚನೆ, ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದಿರಿ. ತಮ್ಮ ಒಂದು ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್. ತಾವು ನೋಡಿದ್ರಲ್ಲ ವೀಕ್ಷಕರೇ, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಿರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯೂ ನಿಮ್ಮದೇ, ನಿರ್ಧಾರವೂ ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೇ ವೋಟ್ ಮಾಡಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.